ನಾವು ಹೆಚ್ಚು ಕೇಳ್ತಾ ಇಲ್ಲ ಸರ್. ಈಗಾಗಲೇ ನಮಗೆ ಒಂದು 7,000 ವರ್ಕ್ ಮಾಡ್ತಾ ಇದ್ದೀವಿ. ಆ ವರ್ಕಿಗೆ ಏನಾಗ್ತಾ ಇದೆ ಸರ್, ಅದು ಸಂಪೂರ್ಣ ಹಣ ಬರದೇ ಇರೋಂಥದ್ದು ಒಂದು ಪೋರ್ಟಲ್ ಮಾಡಿದ್ದಾರೆ ಅವರು. ಆ ಪೋರ್ಟಲ್ ಇಂದ ನಮ್ಗೆ ಹಣ ಬರ್ತಾ ಇಲ್ಲ. ಸೊ ಈ ಸರ್ಕಾರದ ಡೀಲಿಂಗ್ ಮಾಡಬೇಕು ಅಂತ ಹೌದು ಸರ್. ನಾನು ಹೆಲ್ತ್ ಮಿನಿಸ್ಟರ್ ಜೊತೆ ಕರೆದು ಮಾತಾಡ್ತೀನಿ ಸರ್. ನಿನ್ನೆ ಏನ್ ಮಾಡಿದಾರೆ ಅದ್ರಲ್ಲಿ ಏನಾಗ್ತಾ ಇದೆ, 3,500-4,000-5,000 ಬರ್ತಾ ಇದೆ ಸರ್. ಪ್ರತಿ ತಿಂಗಳು ಪ್ರತಿ ಆಶೆಗೆ 2,000-3,000 ನಷ್ಟ ಆಗ್ತಾ ಇದೆ. ಒಂದು ನ್ಯಾಷನಲ್ ಲೆವೆಲ್ ಪೋರ್ಟಲ್ ಲಿಂಕ್ ಮಾಡಿರೋದ್ರಿಂದ. ಸೊ ಅದರ್ವೈಸ್ ನಮ್ಗೆ 100% ಹಣ ಬಂದ್ರೆ ನಿಮ್ಗೆ ಯಾವ ಹೊರೆ ಆಗಲ್ಲ ಸರ್. ನೀವೇನ್ ಹೇಳ್ತಿದ್ರಲ್ಲ ಸರ್, ಏನೋ ಎಕ್ಸ್ಟ್ರಾ ಕೇಳಕ್ ಬಂದಿಲ್ಲ ಸರ್. ನಾವು ಇರೋ ದುಡ್ಡನ್ನ ಸರಿಯಾಗಿ ಕೊಡಿ ಅಂತ ಹೇಳ್ತಿದ್ವಿ. ನಾನು ಒಂದು ಮೀಟಿಂಗ್ ನಿಮ್ಮ ಕರೆದು ವಿವಿಧ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆದು ಮೀಟಿಂಗ್ ಮಾಡ್ತೀನಿ ಸರ್. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಏನಾಗಿದೆ ಸರ್. ನಿನ್ನೆ ಹೆಲ್ತ್ ಮಿನಿಸ್ಟರ್ ಬಂದು ಏನ್ ಮಾಡಿದ್ದಾರೆ ಸರ್, ನಮಗ್ ಬರೋದು ಹೇಳ್ತಾರೆ. ನಿನ್ನೆ ಬಂದಾರ ಸರ್, ಏನ್ ಮಾಡಿದಾರೆ ಸರ್? 7,000 ಗ್ಯಾರಂಟಿ ಅಂತ ಹೇಳೋಗಲ್ಲ ಸರ್. ಗ್ಯಾರಂಟಿಗೆ ಅವಮಾನ ಮಾಡ್ದಂಗೆ ಸರ್ ನೀವು ಕೊಟ್ಟಿರೋ ಯೋಜನೆಗಳಿಗೆ. ನಮಗೆ ಎಲ್ಲರಿಗೂ ಗೊತ್ತು ಸರ್, 7,000 ಬರ್ತದೆ ಅನ್ನೋದಿಲ್ಲ ಅಂತ ಇದಾರೆ ಸರ್. ನಾವ್ ಎದ್ದೇಳಲ್ಲ ಅಂತ ಇವಾಗ ನಿಮ್ಮ ಬಗ್ಗೆ ನಂಬಿಕೆ ಇಟ್ಟು ಹೋಗಿ ಹೇಳೋದ ಸರ್. ಸಿಎಂ ಹೇಳಿದಾರೆ ಮೀಟಿಂಗ್ ಮಾಡಿ, ಮೀಟಿಂಗ್ ಮಾಡ್ತಾರೆ ತಕ್ಷಣದಲ್ಲೇ ಬಜೆಟ್ ಆದ್ಮೇಲೆ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರೆ ಮಾಡಿದ್ಮೇಲೆ ತಾನೆ ನಂಗೆ ಗೊತ್ತಾಗೋದು. ನನಗೇನು ಗೊತ್ತಿಲ್ಲ. ಈಗ ಹೆಲ್ತ್ ಮಿನಿಸ್ಟ್ರಿ ಮತ್ತೆ ನಿಮ್ ಜೊತೆ ಮಾತಾಡ್ತು ಅವ್ರ ಸೆಕ್ರೆಟರಿ ಬಹಳ ಹಾದಿ ತಪ್ಪಿಸ್ತಿದ್ದಾರೆ ಸರ್. ನಾವು ಹೇಳ್ತೀವಿ ನೋಡಿ, ಅನ್ಯಾಯ ಆಗ್ತಾ ಇದೆ ಸರ್. ನಾವು ನಾನು ದಾರಿ ತಪ್ಪಲ್ಲ ಬಿಡಮ್ಮ, ನಿಮ್ ತರನೆ ಬಿಡಮ್ಮ. ಮೇಡಮ್ ಈಗಲೂ ನಾವು ಉಳಿಸ್ಕೊತೀವಿ, ಅದನ್ನೇ ನಾವು ಹೋಗಿ ಹೇಳೋದು. ನಮ್ಮ ಆಶಾಗಳೆಲ್ಲ ನಾವು ಇಲ್ಲಿಂದ ಎದ್ದು ಹೇಳಲ್ಲ ಅಂತ ಇದಾರೆ ಸರ್. ಅದಕ್ಕೆ ನಾವು ಸೇರಿ ಅವ್ರಾಗ್ಲಿ ಬಿಡಿ, ಅವ್ರು ಮೈಸೂರ್ ಮಾಡಿ ಮಾತುಕತೆಗೂ ಬರಲ್ಲ, ಮಾತುಕತೆಗೂ ಆಡಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.